ಸೂಕ್ಷ್ಮತೆಗಳನ್ನೆಲ್ಲ ಗಮನಿಸಿ, ಏನು ಆ ಪ್ರದೇಶದ ಸೂಕ್ಷ್ಮತೆಯನ್ನೆಲ್ಲ ಗಮನಿಸಿ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಬೇಕು, ಕಾನೂನುಬದ್ಧವಾಗಿ ಕಾನೂನು ಪಾಲನೆಯನ್ನು ಮಾಡಿ ಒಂದು ಪ್ರೇರೇಪಣೆಯನ್ನು ಒಂದು ಶಕ್ತಿನ ರಾಮರಾಜ್ಯ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಎಲ್ಲ ಭಾಗದಲ್ಲೂ ಆಗದೆ ಕೇವಲ ಸ್ಥಳ ಒಂದೇ ಅಲ್ಲ, ಸುತ್ತಮುತ್ತಲ ದೇವಸ್ಥಾನವೂ ಎಲ್ಲ ಸೇರಿರೋ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ವಿಚಾರಗಳು ತರ್ತಾರೆ ಅನ್ನೋದು ಆರೋಪ. ಅದು ಅವ್ರ ಭಾವನೆ, ಅವ್ರ ಪರಿಕಲ್ಪನೆ, ಅವರಿಗೆ ಅಸಹಾಯಕರಾಗ್ತಾರೆ. ರಾಮನ ಹೆಸರು ಹೇಳಿದ್ರೆ ಅವ್ರಿಗೆ ನಡುಕ, ರಾಮನ ಹೆಸರು ಕೇಳಿದ್ರೆ ಅವ್ರಿಗೆ, ಶ್ರೀರಾಮನ ಹೆಸರು ಕೇಳ್ಕೊಂಡ್ರೆ ನಡುಕ ಬಂದರೆ ನಾನೇನು ಮಾಡಲಿ? ಆ ಪರಿಸ್ಥಿತಿ ನನ್ನ ಪ್ರತಿಪಕ್ಷಕ್ಕೆ ಬಂದಿದೆ. ಈ ರೀತಿ ಆತಂಕ ಪಡೋಕ್ಕೇನಿದೆ ಅವರಿಗೆ? ರಾಮನ ಕಾರ್ಯವನ್ನು ಮಾಡೋಂಥದ್ದು ನಮ್ಮೆಲ್ಲರ ಭಾವನೆ, ನಮ್ಮತನ ಪೂರ್ವಕವಾಗಿದೆ. ಯೋಜನೆ ಮಾಡಿ, ರಾಮ ಜನ್ಮಭೂಮಿ ಬಿಟ್ಟರೆ ಇನ್ನೊಂದು ಸ್ಥಳ, ಇಷ್ಟು ಬಹುಕಾಲದಲ್ಲಿ ಅಜ್ಞಾತವಾಸದಲ್ಲಿದ್ದಂಥ ಸ್ಥಳ ಏನಾರಿದ್ರೆ ಅದು ನಮ್ಮ ರಾಮನಗರ, ನಮ್ಮ ರಾಮದೇವರ ಬೆಟ್ಟ, ಅದು ರಾಮದುರ್ಗವೂ ಆಗಿತ್ತು. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ದೇವಲೆ ರಾಮದುರ್ಗ ಆಗಿತ್ತು, ಕೆಂಪೇಗೌಡರು ಅದರ ಅಭಿವೃದ್ಧಿ ಮಾಡಿದರು, ಇತಿಹಾಸದಲ್ಲಿ ಬೇರೆ ಬೇರೆಯವರು ನಾಲ್ವಡಿ ಮಹಾರಾಜರನ್ನು ಅಭಿವೃದ್ಧಿ ಮಾಡಿದರು. ಇದು ಏನಾರು ಯಾವ ಥರ ಗಮನಿಸಿದಾರಾ? ಯಾವ ಥರ ಒಂದಿನ ಮೇಲೆ ಬೆಟ್ಟಕ್ಕೆ ಹೋಗಿದ್ದಾರೆ ಅವರು? ಯಾರು ಹೋಗಿದ್ದಾರೆ ಇಲ್ಲಿ ಪಕ್ಷದ ಸರ್ ಮಾಜಿ ಸಚಿವರು? ಸಿಡಿ ಪ್ರಕರಣ ಸಿಬಿಐಗೆ ವಹಿಸಬೇಕಂತ ಬಹಳಷ್ಟು ಚರ್ಚೆ ಆಗಿತ್ತು, ಅವರ ತಲೆದಂಡ ಕೂಡ ಆಯಿತು. ಯಾರ್ದು ಸುಮಾರು 50 ಕೋಟಿ ಖರ್ಚು ಮಾಡಿ ಡಿಕೆ ಶಿವಕುಮಾರ್ ಸಿಡಿ ಮಾಡಿಸಿದ್ದಾರೆ ಅಂತ ನಿರ್ಮಾಣ ಆರೋಪ. ಒಳ್ಳೇದು, ಏನೇ ಇದು ಇಂಥ ಸತ್ಯತೆ ಸಿಡಿಗಳಿದ್ರೆ ಖಂಡಿತ ಇದನ್ನು ಕೂಡಲೇ ತನಿಖೆ ಆಗಬೇಕು, ಸತ್ಯ ಆಚೆ ಬರಬೇಕು. ಯಾವ ರೀತಿ ಕುತಂತ್ರಗಳನ್ನು, ಬ್ಲ್ಯಾಕ್ಮೇಲಿಂಗನ್ನು, ಷಡ್ಯಂತ್ರಗಳನ್ನು ಮಾಡ್ತಾರೋ ಇಂಥ ಷಡ್ಯಂತ್ರಗಾರರುಗಳಿಗೆ, ಷಡ್ಯಂತ್ರ ಮಾಡೋರಿಗೆ ತಕ್ಕ ಪಾಠ ಕಲಿಸುವಂಥದ್ದಾಗಬೇಕು. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.